ಮೇಡಮ್ ನ ಭೇಟಿ ಮಾಡೋಕೆ ಮುಖ್ಯ ಕಾರಣ ಅಂತ ಏನ ಹೇಳಿದ್ರೆ ರವೀಂದ್ರ ಶ್ರೀಕಂಠಯ್ಯ ಅವರು ಏನಿದ್ದಾರೆ ಎಂಎಲ್ಎ ಅವರ ಬೆಂಬಲಿಗರು ಇವತ್ತು ನನಗೆ ಬಹಳಷ್ಟು ಅವಾಚ್ಯ ಶಬ್ದಗಳನ್ನ ಅಂದ್ರೆ ಖಂಡಿಸೋದು ನನ್ನ ಹಕ್ಕು ಅದು ಪ್ರತಿಭಟಿಸೋದು ಇವಾಗ ನಮ್ಮ ನೆಚ್ಚಿನ ನಾಯಕರಿಗೆ ಅವರ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದನ್ನ ಯಾಕೆ ಆ ರೀತಿ ಯಾವುದೇ ಸಾಕ್ಷಿ ಆಧಾರ ಇಲ್ಲದೆ ಮಾತಾಡಿದ್ರಿ ಅಂತ ಒಂದು ಪ್ರಶ್ನೆಯನ್ನ ಮಾಡಿದ್ದೆ ಆ ಪ್ರಶ್ನೆಗೆ ವಿರೋಧವಾಗಿ ನನಗೆ ಅವಾಚ್ಯ ಶಬ್ದಗಳಿಂದ ವಾಟ್ಸ್ಆಪ್ ಅಲ್ಲಿ ಕಾಲ್ ಮಾಡ್ತಾ ರೆಕಾರ್ಡ್ಗಳನ್ನ ಕಳಿಸಿ ಬಹಳಷ್ಟು ನಿಂದನೆಗಳನ್ನ ಮಾಡಿದ್ರು ಫೇಸ್ಬುಕ್ ಅಲ್ಲಿ ಕೂಡ ಸೊ ಹಾಗಾಗಿ ನಾನು ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ದೆ ಅದನ್ನ ಮೇಡಮ್ಗೆ ಹೇಳಬೇಕಾಗಿತ್ತು ಅದೊಂದು ವಿಚಾರ ಆಮೇಲೆ ಇವತ್ತು ನನಗೆ ಮಂಡ್ಯ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹಾಕಿದ್ದಾರೆ ಅಂದ್ರೆ ಅವರ ಬಗ್ಗೆ ನಾನು ಯಾವುದೇ ರೀತಿಯ ಕಾನೂನಿಗೆ ವಿರುದ್ಧವಾಗಿ ಇಲ್ಲದಿರೋ ಅಂತ ಪದಗಳನ್ನ ನಾನು ಯಾವುದು ಉಪಯೋಗಿಸಿಲ್ಲ ಹಾಗಿದ್ದು ಕೂಡ ಮಂಡ್ಯ ಸ್ಟೇಷನ್ ಅಲ್ಲಿ ಬೇಕು ಅಂತ ನನ್ನ ಮೇಲೆ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ ಸೊ ಆ ಕಂಪ್ಲೇಂಟ್ ವಿಚಾರವಾಗಿ ನಾನು ಇವತ್ತು ಮಂಡ್ಯಕ್ಕೆ ಬಂದಿದ್ದೀನಿ ಅದೇ ಅವರನ್ನ ಏನು ಅವರನ್ನ ಪ್ರಶ್ನೆ ಮಾಡಿರೋದನ್ನ ಬೇರೆ ರೀತಿಯಲ್ಲಿ ಅವಾಚ್ಯ ಶಬ್ದಗಳಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ ಬಟ್ ನಾನು ಯಾವುದೇ ರೀತಿ ಕಾನೂನಿಗೆ ವಿರುದ್ಧವಾಗಿರುವಂತಹ ಪದ ಬಳಕೆಯಾಗಿ ಅಥವಾ ಅವಾಚ್ಯ ಶಬ್ದ ಆಗಲಿ ನಾನು ಬಳಸಿಲ್ಲ ಆದರೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಫೇಸ್ ಮಾಡ್ತೀನಿ ಯಾಕಂದ್ರೆ ನಂದು ಯಾವುದು ತಪ್ಪಿಲ್ಲ ಶಾಸಕರು ಅಮರೀಶ್ ಅಣ್ಣ ಅವರ ಬಗ್ಗೆ ಮಾತಾಡಿದ್ರು ಹಾಗಾಗಿ ನಾನು ಕೇಳಿದೆ ನೀವು ಸಾಕ್ಷಿ ಇಲ್ಲದೆ ಹೇಗೆ ಅದನ್ನು ಮಾತಾಡ್ತೀರಾ ಅಂಡ್ ಅವರನ್ನ ಮೇಡಮ್ ಅವರು ಆ ವಿಚಾರ ಹೇಳುವಾಗ ಯಾರ ಹೆಸರನ್ನು ಕೂಡ ತಗೊಂಡಿರಲಿಲ್ಲ ಆದರೂ ಕೂಡ ನನಗೆ ಹೇಳಿದರೆ ಅನ್ನೋ ರೀತಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಹಾಗಾಗಿ ನಾನು ಕೇಳಿದೆ ಆ್ಯಂಡ್ ಅಮರೀಶ್ ಅಣ್ಣನ ಹೆಸರು ಕೂಡ ಅವ್ರು ಹೇಳಿಲ್ಲ ಸುಮಲತಾ ಅವ್ರ ಬಗ್ಗೆ ಕೂಡ ಸಿನಿಮಾ ನಟಿ ಅಂತೆಲ್ಲ ಹೇಳಿ ಮಾತಾಡಿದ್ದಾರೆ ಸಿನಿಮಾ ನಟಿ ಆಗಿಬಿಟ್ರೆ ರಾಜಕೀಯ ಮಾಡಬಾರ್ದು ಅಂತ ಏನಿಲ್ಲ ತಮಿಳ್ನಾಡಿನಲ್ಲಿ ಮೂರು ಬಾರಿ ಮುಖ್ಯಮಂತ್ರಿ ಆದಂಥ ಜಯಲಲಿತಾ ಅವ್ರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಅದೇ ರೀತಿಯಲ್ಲಿ ಸುಮಲತಾ ಅವ್ರನ್ನ ನಾವು ಕರ್ನಾಟಕದಲ್ಲಿ ನೋಡಬೇಕು ಅಂತ ಬಯಸ್ತಾ ಇದ್ದೀವಿ ಸೊ ಹಾಗಾಗಿ ನಾನು ಅದಷ್ಟನ್ನೇ ಮಾತ್ರ ಪ್ರಶ್ನೆ ಮಾಡಿದ್ದು ಹೆಣ್ಮಕ್ಳು ರಾಜಕೀಯಕ್ಕೆ ಬರಬಾರ್ದಾ ಅಂತ ಪ್ರಶ್ನೆ ಮಾಡಿದ್ದಷ್ಟೇ ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದ ವಿಚಾರ ನಾನು ಮಾತಾಡಿಲ್ಲ ಅದೇ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿದ್ದಾರೆ ಶಾಸಕರನ್ನ ಅಂತ ಯಾರೋ ಕಿಶೋರ್ ಅಂತ ಹೇಳಿ ಅವರ ಬೆಂಬಲಿಗರು ಮಾಡಿರೋದು ನವೀನ್ ಅಂತ ಹೇಳಿ ಒಬ್ರು ಚನ್ನಮಕ್ಕಿ ರಾಜ್ಕಟ್ಟು ನಮ್ದು ಬರೋದು ಬೆಂಗಳೂರಲ್ಲಿ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ನಿನ್ನೆ ಬಂದು ಕ್ಷಮಾಪಣೆ ಕೇಳಿ ಹೋಗಿದ್ದಾರೆ ಸೊ ನೀನು ಒಂದೇ ಒಂದು ವಿಚಾರ ಹೇಳಬೇಕು ಜೆ ಡಿ ಎಸ್ ಪಕ್ಷ ಪ್ರಾದೇಶಿಕತೆ ಅಂತ ಮಾತಾಡ್ತಾರೆ ಮೊದಲು ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಕುಮಾರಸ್ವಾಮಿ ಅವರು ಆದಿಯಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈ ಹಿಂದೆ ಕೂಡ ಹೆಣ್ಮಕ್ಳ ಬಗ್ಗೆ ಬಹಳಷ್ಟು ಕೆಟ್ಟದಾಗಿ ಅವರು ಮಾತಾಡಿದ್ದಾರೆ ಸೊ ಪ್ರಾದೇಶಿಕತೆ ಮುಂಚೆ ಹೆಣ್ಮಕ್ಳಿಗೆ ಗೌರವ ಕೊಡೋದನ್ನ ಜೆ ಡಿ ಎಸ್ ಪಕ್ಷದವ್ರು ಕಲಿಬೇಕು ಅಂತ ಹೇಳಿ ಕೇಳ್ಕೊಂತೀನಿ